ಡಿಯರ್ ಲರ್ನರ್ಸ್ ಲೆಟ್ ಅಸ್ ನೋ ಎಬೌಟ್ ಹೋಮೋಫೋನ್ಸ್ ಟುಡೇ ಹೋಮೋಫೋನ್ಸ್ ಏನು ಅವುಗಳ ಯೂಸೇಜನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ basically homophones are the words which have same pronunciation but different spelling and meaning ಅಂತಂದರೆ ಯಾವ ಶಬ್ದಗಳ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಡಿಫ್ರೆಂಟ್ ಆಗಿದ್ದು ಪ್ರೊನೌನ್ಸಿಯೇಷನ್ನಲ್ಲಿ ಮಾತ್ರ ಒಂದೇ ಥರ ಇದ್ದರೆ ಉಚ್ಚಾರಣೆ ಒಂದೇ ಆಗಿದ್ದರೆ ಅಂಥ ವರ್ಡ್ಸನ್ನು ನಾವು ಹೋಮೋಫೋನ್ಸ್ ಅಂತ ಕರಿತೀವಿ ಸೊ ಏನಾಗುತ್ತೆ ಕೆಲವೊಂದು ಸರಿ ಟೂ ಆರ್ ಮೋರ್ ದ್ಯಾನ್ ಟೂ ವರ್ಡ್ಸ್ ಒಂದೇ ಪ್ರೊನೌನ್ಸಿಯೇಷನ್ ಹೊಂದಿದ್ರು ಕೂಡ ಡಿಫ್ರೆಂಟ್ ಮೀನಿಂಗು ಮತ್ತು ಸ್ಪೆಲ್ಲಿಂಗನ್ನು ಇರೋದು ಸ್ಪೆಲ್ಲಿಂಗ್ ಇರೋದನ್ನು ನಾವು ಕಾಣ್ಬೋದಾಗಿದೆ ಆ ಥರದ ವರ್ಡ್ಸನ್ನು ನಾವು ಹೋಮೋಫೋನ್ಸ್ ಅಂತ ಕರಿಬೋದು ಸೊ ಲೆಟ್ ಅಸ್ ಸಿಮ್ ಹೋಮೋ ಫೋನ್ಸ್ ವಿತ್ ದ ಎಕ್ಸಾಂಪಲ್ಸ್ ಅವುಗಳನ್ನು ಎಕ್ಸಾಂಪಲ್ಸ್ಗಳ ಜೊತೆಗೇನೆ ಈಗ ನಾವು ಅಭ್ಯಾಸ ಮಾಡೋಣ ಲೆಟ್ ಅಸ್ ಸ್ಟಡಿ ಅಬೌಟ್ ಸಮ್ ಸಿಂಪಲ್ ಹೋಮೋಫೋನ್ಸ್ ವಿಚ್ ವಿ ಯೂಸ್ ಇನ್ ಡೇ ಟು ಡೇ ಲೈಫ್ ಸೊ ಫಸ್ಟ್ ಎಕ್ಸಾಂಪಲ್ ರವಿ ಹ್ಯಾಸ್ ಎ ಡ್ಯಾಶ್ ಇನ್ ಹಿಸ್ ಪಾಕೆಟ್ ದೀಪಾ ಹ್ಯಾಸ್ ಡ್ಯಾಶ್ ಟು ಮೈಸೂರ್ ಅಂತ ಎರಡು ಸೆಂಟೆನ್ಸನ್ನು ನೀವು ನೋಡ್ತಾ ಇದ್ದೀರಿ ಬೋತ್ ದ ಸೆಂಟೆನ್ಸಸ್ ಶುಡ್ ಬಿ ಫೀಲ್ಡ್ ಬೈ ಯೂಸಿಂಗ್ ಒನ್ ಆಫ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಸೊ ವೆನ್ ವಿ ಆಬ್ಸರ್ವ್ ದ ಟೂ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ನೀವು ನೋಡ್ತಾ ಇರ್ಬೋದು ಎರಡು ವರ್ಡ್ಸ್ಗಳಲ್ಲಿ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂತೂ ಕಾಣಿಸ್ತಾನೆ ಇದೆ ಸ್ಪೆಲ್ಲಿಂಗ್ಸ್ ಆಬ್ಸರ್ವ್ ಮಾಡಿದಾಗ ಒಂದು ಕಡೆ ಬಿ ಇ ಎನ್ ಅಂತ ಇನ್ನೊಂದು ಕಡೆ ಬಿ ಇ ಎ ಎನ್ ಅಂತಲೂ ಇರೋದು ನೋಡ್ತಿರ್ಬೋದು ಇಫ್ ಯು ರೆಫರ್ ಎ ಡಿಕ್ಷ್ನರಿ ಅವುಗಳ ಮೀನಿಂಗ್ಸ್ ಕೂಡ ಡಿಫ್ರೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಫಾರ್ ಮೋರ್ ಕ್ಲಾರಿಫಿಕೇಷನ್ ನೀವು ಡಿಕ್ಷ್ನರಿನ ರೆಫರ್ ಮಾಡ್ಬೋದು ಆದರೆ ಹೌ ಟು ಪ್ರೊನೌನ್ಸ್ ದಿಸ್ ಅಂತ ನೋಡಿದಾಗ ಈ ವರ್ಡನ್ನು ಬೀನ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ಆ್ಯಂಡ್ ದ ಎನದರ್ ವರ್ಡ್ ದಿಸ್ ಒನ್ ಈಸ್ ಆಲ್ಸೋ ಪ್ರೊನೌನ್ಸ್ಡ್ ಆ್ಯಸ್ ಬೀನ್ ಸೊ ಎರಡನ್ನೂ ಬೀನ್ ಅಂತಲೇ ಪ್ರೊನೌನ್ಸ್ ಮಾಡೋದು ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗುವಂಥ ಬಿ ಫಾಮು ಇನ್ನೊಂದು ಕಡೆ ಇರುವಂಥದ್ದು ನೌನ್ ಅಂತ ನಾವು ತಿಳ್ಕೊಬೇಕು ಸೊ ಬಿ ಇ ಎನ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿಯೂ ಬಿ ಇ ಎನ್ ಬೀನ್ ಅನ್ನೋದನ್ನು ಕಾಳು ಅಥವಾ ಒಂದು ತರಕಾರಿಯ ಹೆಸರಿನಲ್ಲಿ ಬೀನ್ಸ್ ಅನ್ನೋ ರೀತಿಯಲ್ಲಿ ಕೂಡ ಯೂಸ್ ಮಾಡೋದನ್ನು ನಾವು ನೋಡಿದ್ದೀವಿ

ಬಿ ಇ ಇ ಯೂಸ್ ಮಾಡಿದರೆ ಅಲ್ಲಿ ಅದು ಯಾವುದೇ ರೀತಿಯ ಸೆನ್ಸನ್ನು ಕೊಡೋದಿಲ್ಲ ಮೀನಿಂಗನ್ನು ಕೊಡೋದಿಲ್ಲ ಸೆಂಟೆನ್ಸು ಗ್ರಾಮ್ಯಾಟಿಕಲ್ಲಿ ಕೂಡ ಮಿಸ್ಟೇಕ್ ಆಗುತ್ತೆ ಅದೇ ಇನ್ನೊಂದು ಸೆಂಟೆನ್ಸ್ ದೀಪಾ ಹ್ಯಾಸ್ ಡ್ಯಾಶ್ ಟು ಮೈಸೂರು ಅಂದಾಗ ಬಿ ಇ ಎನ್ ಬಿ ಅಂತ ಹೇಳಿ ಯೂಸ್ ಮಾಡಿದರೆ ಅಲ್ಲಿ ಯೂಸೇಜ್ ಕರೆಕ್ಟ್ ಆಗಿರುತ್ತೆ ಬಿಕಾಸ್ ಯಾಕೆಂದರೆ ಅದು ಆ ಸ್ಟೆನ್ಸನ್ನು ಕಾಲವನ್ನು ಸೂಚಿಸಲಿಕ್ಕೆ ಬೇಕಾಗಿರೋ ವರ್ಡು ದೀಪ ಮೈಸೂರಿಗೆ ಹೋಗಿದ್ಲು ಅನ್ನೋ ಅರ್ಥವನ್ನು ಅಲ್ಲಿ ಆಗೋದು ಸರಿಯಾಗಿ ಕೊಡುತ್ತೆ ಸೊ ಈಗ ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ನೋಡೋಣ ಡ್ಯಾಶ್ ಆರ್ ಮೆನಿ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಡ್ಯಾಶ್ ಸ್ಕೂಲ್ಸ್ ಆರ್ ಕ್ಲೋಸ್ಡ್ ಫಾರ್ ತ್ರೀ ಡೇಸ್ ಅಂತ ಎರಡು ಸೆಂಟೆನ್ಸು ನಿಮ್ಮ ಮುಂದೆ ಇದೆ ದ್ಯಾರ್ ಆ್ಯಂಡ್ ದ್ಯಾರ್ ಅಂತ ಟೂ ವರ್ಡ್ಸ್ ಯು ಕ್ಯಾನ್ ಸಿ ಹಿಯರ್ ವಿಚ್ ಆರ್ ಪ್ರನೌನ್ಸ್ಡ್

ಸೊ ಈಗ ನಾವು ವಾಪಸ್ ಸೆಂಟೆನ್ಸಿಗೆ ಬಂದರೆ ಡ್ಯಾಶ್ ಆರ್ ಬೆನಿ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅನ್ನೋ ಅಲ್ಲಿಗೆ ಟಿ ಎಚ್ ಇ ಆರ್ ಇ ದರ್ ಆರ್ ಆ್ಯಂಡ್ ಡ್ಯಾಶ್ ಸ್ಕೂಲ್ಸ್ ಆರ್ ಕ್ಲೋಸ್ಡ್ ಫಾರ್ ತ್ರೀ ಡೇಸ್ ಅಲ್ಲಿಗೆ ಟಿ ಎಚ್ ಇ ಐ ಆರ್ ದ ಸ್ಕೂಲ್ಸ್ ಆರ್ ಕ್ಲೋಸ್ಡ್ ಫಾರ್ ತ್ರೀ ಡೇಸ್ ಅಂದರೆ ಅವರ ಶಾಲೆಗಳು ಮೂರು ದಿನಕ್ಕೆ ಕ್ಲೋಸ್ ಆಗಿದ್ದಾವೆ ಅಂತ ನಾವು ಮಾಡಬೇಕಾಗುತ್ತೆ ಮೇಲ್ಗಡೆ ದೇರ್ ಆರ್ ಮೆನಿ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂದರೆ ಅಲ್ಲಿ ತುಂಬ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅನ್ನೋ ಅರ್ಥ ಮೂಡುತ್ತೆ ಸೊ ಈಗ ನಿಮಗೆಲ್ಲ ಒಂದು ಬೇಸಿಕ್ ಐಡಿಯಾ ಮೊಫೋನ್ಸ್ ಬಗ್ಗೆ ಬಂದಿದೆ ಅಂತ ಅನ್ಕೋತೀನಿ ಫಾರ್ ಗೆಟಿಂಗ್ ದ ಥರೋ ನಾಲೇಜ್ ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ನಾವು ಐ ಗೋ ಡ್ಯಾಶ್ ಸ್ಕೂಲ್ ಎವ್ರಿ ಡೇ ಟು ಟು ಈಸ್ ಇನ್ ದ ಬ್ರ್ಯಾಕೆಟ್ ಡೋಂಟ್ ಡ್ರೈವ್ ಡ್ಯಾಶ್ ಫಾಸ್ಟ್ ಸೊ ಟೂ ಮತ್ತು ಟೂ ಅನ್ನುವ ಸೇಮ್ ಪ್ರೊನೌನ್ಸಿಯೇಷನ್ ಇರೋ ವರ್ಡ್ಸನ್ನು ಕಾಣ್ಬೋದು ನಾವು ಯು ರೆಫರ್ ದ ಡಿಕ್ಷ್ನರಿ ಆ್ಯಂಡ್ ಟ್ರೈ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡಿಕ್ಷನರಿನ ನೋಡಿಬಿಟ್ಟು ಅಲ್ಲಿ ಯಾವ ಸೆಂಟೆನ್ಸ್ಗೆ ಏನು ಬರುತ್ತೆ ಅನ್ನೋದನ್ನು ಫಿಲ್ ಮಾಡೋಕ್ಕೆ ಈಗ ನೀವು ಟ್ರೈ ಮಾಡಿ ನೋಡೋಣ ಲೆಟಸ್ ಚೆಕ್ ದ ಆನ್ಸರ್ಸ್ ಲೆಟರ್ ನೆಕ್ಸ್ಟ್ ಎಕ್ಸಾಂಪಲ್ ಫೇಡೆಡ್ ಕ್ಲೋತ್ಸ್ ಕ್ಯಾನ್ ಬಿ ಡ್ಯಾಶ್ ದ ಡಾಗ್ ಡ್ಯಾಶ್ ಆಫ್ hunger so now you refer to the dictionary and check what is the difference between these two words died -E died and D -I -D -E -D, died you got meaning and bit to yava sentence ge suit decide maadi try to fill in the blanks so when i pronounced these words ನಿಮಗೆ ಒಂದೇ ಅಂತ ಅನಿಸಿರ್ಬೋದು ಆದರೆ ಅಲ್ಲಿ ಸ್ಪೆಲ್ಲಿಂಗ್ ಬೇರೆ ಇದೆ ಹಾಗೆಯೇ ಡೆಫಿನೆಟ್ಲಿ ಅದರ ಮೀನಿಂಗ್ ಕೂಡ ಬೇರೆ ಇರುತ್ತೆ ಸೊ ರಾಂಗ್ ಯೂಸೇಜ್ ಮಾಡಿಬಿಟ್ರೆ ಮೀನಿಂಗು ಸೆಂಟೆನ್ಸ್ ಇದ್ದು ಸರಿ ಬರಲ್ಲ ಅಂತ ತಿಳ್ಕೊಂಡು ನಾವು ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕು ಲೆಟಸ್ ಸಿ ದನ್ಸರ್ಸ್ ನಾವು ಸೊ ಬೀನ್ ಬೀನ್ ಹಾಗೆ ಮತ್ತು ದೇರ್ ದೇರ್ ಹೇಗೆ ಯೂಸ್ ಮಾಡೋದು ಅಂತ ನಾವು ಆಲ್ರೆಡಿ ನೋಡಿದ್ವಿ ಅದು ಆಲ್ರೆಡಿ ಫಿಲ್ ಆಗಿದೆ ಟೂ ಮತ್ತು ಟೂ ಮತ್ತು ಡೈಡ್ ಮತ್ತು ಡೈಡನ್ನು ಹೇಗೆ ಫಿಲ್ ಮಾಡೋದು ಅಂತ ಈಗ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನೆಕ್ಸ್ಟ್ ಲೆಟ್ ಅ ಸ್ಮೂತ್ ಅವರ್ಸ್ ದ ಒನ್ ಮೋರ್ ಎಕ್ಸಸೈಸ್ ಆಗ ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಫಿಕೇಷನ್ ಈ ಟಾಪಿಕ್ ಬಗ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಯು ಕ್ಯಾನ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಆನ್ ದ ಸ್ಕ್ರೀನ್ ವಿಚ್ ಹ್ಯಾವ್ ಪ್ಲ್ಯಾಂಕ್ಸ್ ಆ್ಯಂಡ್ ಟೂ ವರ್ಡ್ಸ್ ದೇ ಆರ್ ಓಮೋಫೋನ್ಸ್ ಇನ್ ದ ಬ್ರ್ಯಾಕೆಟ್ ಆ್ಯಂಡ್ ಗೋ ಥ್ರೂ ದ ಸೆಂಟೆನ್ಸಸ್ ಬರ್ಕೊಂಡು ಬೇಕಾದರೆ ಇದಕ್ಕೆ ಎಲ್ಲದಕ್ಕೆ ಆ್ಯನ್ಸರ್ ಮಾಡೋದಕ್ಕೆ ನೀವೀಗ ಟ್ರೈ ಮಾಡಬೇಕು ಬ್ರ್ಯಾಕೆಟಲ್ಲಿರೋ ವರ್ಡ್ಸನ್ನು ನೋಡೋದಾದರೆ ಲಾಸ್ ಲಾಸ್ ಟೂ ಟೂ ರೋಡ್ ರೋಡ್ ಆಫ್ ಆಫ್ ಫೇರ್ ಫೇರ್ ಬ್ಯಾರ್ ಬ್ಯಾರ್ ಕಾಸ್ಟ್ ಕಾಸ್ಟ್ ಈ ಥರ ಎರಡೆರಡು ವರ್ಡ್ಸ್ ಇರೋದನ್ನು ನೀವು ನೋಡ್ಬೋದು ನಾವು ರೀಡ್ ದ ಸೆಂಟೆನ್ಸಸ್ ಕೇರ್ಫುಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್ ಮತ್ತು ಕೊಟ್ಟಿರೋ ವರ್ಡ್ಸನ್ನು ಯೂಸ್ ಮಾಡಿ ಬ್ರ್ಯಾಕೆಟ್ಸನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ದ ಡಿಕ್ಷ್ನರೀಸ್ ನಾವು Let us check the answers. The company suffered heavy loss last year. We have to respect the loss of our state. Early I was spelling the word Nodi. Next, you are too late. I have two eyes. This road leads to Mysore. I rode a car. We are fond of sweets the flight has taken off nowadays bus fare has been raised she is a fair looking lady he is walking with bare foot it is too sensitive to bear in that film caste is not good we should eradicate caste system so dictionary reference Ella Mahdi ಫಿಲಿಂದ ಬ್ಲ್ಯಾಂಕ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಐ ಥಿಂಕ್ ಮೋಸ್ಟ್ ಆಫ್ ದ ಆನ್ಸರ್ಸ್ ಸರಿ ಇರ್ಬೋದು ಕೆಲವೊಂದು ರಾಂಗ್ ಕೂಡ ಆಗಿರ್ಬೋದು ಬಟ್ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್ ಥ್ಯಾಂಕ್ ಯು